ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ಸಂಘರ್ಷಗಳು ಕೂಡ ಏರ್ಪಡ್ತಾ ಇದೆಯಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಕಾರಣ, ಅನುದಾನ ಸಮರ. ಬೆಂಗಳೂರಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಮುಂದುವರಿತಾ ಇದೆ. ಡಬಲ್ ಇಂಜಿನ್ ಸರ್ಕಾರ ಇಟ್ಕೊಂಡು ಏನ್ ಮಾಡಿದ್ರು ಅಂತ ಪ್ರಶ್ನೆಯನ್ನು ಕೇಳಿದ್ರು. ಬರ ಪರಿಹಾರವನ್ನು ಕೊಟ್ಟಿಲ್ಲ. ಸಿದ್ದರಾಮಯ್ಯ ಬರ ಪರಿಹಾರ ಘೋಷಣೆ ಮಾಡಿದ್ದಾರೆ. ಕರ್ನಾಟಕಕ್ಕೆ ಅನ್ಯಾಯ ಆಗಿರುವುದು ಸ್ಪಷ್ಟ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ವರ್ಷನ್. ಕಳೆದ ಸಲ ಬಜೆಟ್ನಲ್ಲಿ ನೀರಾವರಿಗೆ ಅಂತ 5,300 ಕೋಟಿ ಘೋಷಿಸಿದ್ರು, ಒಂದ್ ರೂಪಾಯಿ ಕೂಡ ಬಿಡುಗಡೆ ಆಗಲಿಲ್ಲ ಅಂತ. ಡಿ ಕೆ ಶಿವಕುಮಾರ್ ಅವರು ಆಕ್ಚುಲಿ ಹೇಳ್ತಾ ಇರೋದು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಬಗ್ಗೆ. ಸೊ ಅಲ್ಲಿ ಘೋಷಣೆ ಆಯಿತು, ದುಡ್ಡು ಬರಲಿಲ್ಲ ಅನ್ನೋದು ಅವ್ರ ಮಾತಿನ ತಾತ್ಪರ್ಯ. ಬಿಜೆಪಿ ಅವರಿಗೆ ಮಾತಾಡುವಾಗ ಪರಿಜ್ಞಾನ ಇರಬೇಕು ಅಂತ ಕೂಡ ಕುಟುಕಿದ್ದಾರೆ. 27 ಜನ MP ಇತ್ಕೊಂಡು ಬರಗಾಲದ ಒಂದು ಮೀಟಿಂಗ್ ಮಾಡಿಸ್ಲಿಲ್ವಲ್ರಿ? ಬರಗಾಲದ ಒಂದು ಮೀಟಿಂಗ್ ಮಾಡಿಬಿಟ್ಟು ಹಣ ಬಿಡುಗಡೆ ಮಾಡಿಸಿಲ್ಲ. ಬರಗಾಲಕ್ಕೇನು ಕೊಡಲಿಲ್ಲ. ಫಸ್ಟ್ ಟೈಮ್ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಪ್ರತಿ ರೈತರಿಗೂ ಅವ್ರ ಅಕೌಂಟ್ಗೆ, ಬೇರೆದು ಬಿಡಿ ಕುಡಿಯೋ ನೀರಿಗೆ ಏನೇನು ಬೇಕೋ ನಾವು ಮಾಡಿದ್ದೀವಿ, ಅವ್ರ ಅಕೌಂಟ್ಗೆ 2,000 ರೂಪಾಯಿ ದುಡ್ಡು ಹಾಕಿದ್ದೀವಿ ರೈತನಿಗೆ ಪರಿಹಾರ ಕೊಡಬೇಕು ಅಂತಂದ್ಬಿಟ್ಟು. ಅಲ್ಲ ರೀ,